ಸೊ ವಾತ ವಾತದ ಮರಿ ಇದು ಮಟನ್ ಇದು. ಸೊ ಹಾಯ್ ಎಲ್ಲ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾವು ಇವತ್ತು ಒಂದು ನಾಟಿ ಸ್ಟೈಲ್ ನಾನ್ ವೆಜ್ ಊಟ ಮಾಡೋದಕ್ಕೆ ಬೆಂಗಳೂರಿಂದ ಸ್ವಲ್ಪ ದೂರ ಬಂದಿದ್ದೀವಿ. ಸ್ವಲ್ಪ ದೂರ ಅಂದರೆ ಬೆಳ್ಳೂರು ಕ್ರಾಸಿಗೆ ಬಂದಿದ್ದೀವಿ, ಬ್ರದರ್ಸ್ ಬಿರಿಯಾನಿ ಸೆಂಟರ್ ಅಂತ ಹೇಳ್ಬಿಟ್ಟು. ಇಲ್ಲಿ ನಿಮಗೆ ತಲೆಕಾಲು, ಬೋಟಿ, ಮಟನ್ ಊಟ, ಮುದ್ದೆ, ಈ ಥರ ಬೆಜಾನ್ ನಾನ್ ವೆಜ್ ಊಟ ಸಿಗ್ತಿರೋವಂಥದ್ದು. ಅದು ಕೂಡ ರೀಸನಬಲ್ ಪ್ರೈಸಲ್ಲಿ ಕೊಡ್ತಿದ್ದಾರೆ. ಸೊ ನೀವು ಯಾರಾದ್ರೂ ಹಾಸನ ಕಡೆ ಮಂಗ್ಳೂರು ಕಡೆ ಹೋಗ್ತಾ ಇದ್ರೆ ಒಂದು ಸಿಟ್ಟಿಂಗ್ ಹಾಕ್ಬೋದು. ಬಂದು ಇಲ್ಲಿ ಬೆಳ್ಳೂರು ಕ್ರಾಸ್ ಸರ್ಕಲಲ್ಲಿ ಇರುವಂಥದ್ದು, ಬಸ್ ಸ್ಟ್ಯಾಂಡಲ್ಲಿ ಇರುವಂಥದ್ದು, ಬಸ್ ಇಳ್ದವರು ಆಟೋ ಸ್ಟ್ಯಾಂಡಲ್ಲಿ ಆಟೋ ಇಳ್ದವರು ಬಂದು ಒಂದು ಹೊಟ್ಟೆ ತುಂಬ ಒಂದು ಬಜೆಟ್ ಫ್ರೆಂಡ್ಲಿ ಊಟನ ಮಾಡ್ಕೊಂಡು ಹೋಗ್ತಾರೆ. ಸೊ ನಾವು ಕೂಡ ಬಂದಿರುವಂಥದ್ದು ಮಧ್ಯಾಹ್ನದ ಒಂದು ಊಟಕ್ಕೆ, ನಾನ್ ವೆಜ್ ಊಟಕ್ಕೆ. ಸೊ ಹೋಗ್ಬಿಟ್ಟು ಒಂದ್ರ ಮಾತಾಡ್ಕೊಂಡು ಏನೇನು ಸಿಗುತ್ತೆ ತಿಳ್ಕೊಂಡು ನಿಮ್ಗೂ ಕೂಡ ತಿಳಿಸ್ತೀನಿ, ನಿಮ್ಗೂ ಕೂಡ ತಿನ್ನಿಸ್ತೀನಿ. ಸೊ ಬನ್ನಿ ಹೋಗೋಣ, ಊಟ ಮಾಡ್ಕೊಂಡು ಬರೋಣ. ತಿನ್ನಕ್ಕಾಗುತ್ತಾ ಇಷ್ಟೊಂದು ರೈಸ್ ಹಾಕ್ಬಿಟ್ರಿ? ಒಂದು ರೈಸ್ ಇಷ್ಟು ಕೊಡ್ತೀರಾ? ತಟ್ಟೆ ತುಂಬ. ಬ್ರದರ್ ಬಿರಿಯಾನಿ ಸೆಂಟರ್ ಅಡ್ರೆಸ್ ಏನಿದು? ಬೆಳ್ಳೂರು ಕ್ರಾಸ್ನಲ್ಲಿರುವ ಹೋಟೆಲ್ಸ್. ಓಕೆ, ಇದು ಟೈಮಿಂಗ್ಸ್ ಎಲ್ಲ ಏನಿದೆ? ಟೈಮಿಂಗ್ಸ್ ಬೆಳಗಿನ ಜಾವ 5 ರಿಂದ ರಾತ್ರಿ 10 ಗಂಟೆವರೆಗೂ ಇರುತ್ತೆ. ಫುಲ್ ಮೀಲ್ಸು, ನಾಟಿ ಸ್ಟೈಲಲ್ಲಿ ಮಾಡುವಂಥ ಅಡುಗೆಗಳು, ಒಲೆಯಲ್ಲಿ ಮಾಡುವಂಥದ್ದು, ಬಿರಿಯಾನಿ, ಚಿಲ್ಲಿ ಚಿಕನ್, ಪೆಪ್ಪರ್ ಚಿಕನ್, ನಾಟಿ ಮಟನ್ ಸಾರ್, ಕೋಳಿ ಸಾಂಬಾರ್, ರೈಸ್ ಫುಲ್ ಮೀಲ್ಸು, ಮತ್ತು ಬೆಳಗ್ಗೆದ್ದು ಇಡ್ಲಿ, ಕಾಲು ಸೂಪು, ಬೆಳಗ್ಗೆ ತಿಂಡಿಗೆ 12 ಗಂಟೆಯಿಂದ ಎಲ್ಲ ಥರದೂ ನಾನ್ ವೆಜ್ ಆಲ್ ರೌಂಡ್ ಎಲ್ಲ ಸಿಗುತ್ತೆ. ಸೊ ಇದು ಚಿಕನ್ ಬಿರಿಯಾನಿ 80 ರೂಪಾಯಿ ಫುಲ್ ಮೀಲ್ಸ್ ಕೊಡ್ತೀವಿ, 80 ರೂಪಾಯಿ ಇದು. ಸೊ ಇದು ಬೋಟಿ, ಮುದ್ದೆ, ರೈಸು, ಬೋಟಿ 130 ರೂಪಾಯಿ. ಒಂದು ಪ್ಲೇಟ್ ಬೋಟಿನ ಆಫರ್? ಒಂದು ಪ್ಲೇಟ್ ಬೇಟು. ಒಂದು ಪ್ಲೇಟ್ ಬೋಟಿ ಕೊಡ್ತೀರಾ, ಮುದ್ದೆ ಕೊಡ್ತೀರಾ? ಆಫ್ ರೈಸು. ಎಷ್ಟು ರೈಸು? ಫುಲ್ಲು. ಎಷ್ಟು ರೂಪಾಯಿ ಇದು? 130. ಬೋಟಿ ಆದರೆ? ಬರೀ ಬೋಟ ಆದರೆ 70 ರೂಪಾಯಿ. 70 ರೂಪಾಯಿ. ಇದು ಇದು ಮಟನ್, ಇದು 170 ರೂಪಾಯಿ ಮಟನ್ನು. ಒಂದು ಪ್ಲೇಟ್ ಮಟನ್ ಕೊಡ್ತೀರಾ, ಮುದ್ದೆ ಕೊಡ್ತೀರಾ, ರೈಸ್ ಕೊಡ್ತೀವಿ? 170. ಬರೀ ಮಟನ್ ಆದರೆ 100 ರೂಪಾಯಿ. ತಲೆಕಾಲು ಸಹ ಇದು ಇದು 160 ರೂಪಾಯಿ. ಅದಕ್ಕೂ ಮುದ್ದೆ ರೈಸ್ ಕೊಡ್ತೀರಾ? ಮುದ್ದೆ ರೈಸ್ ಕೊಡ್ತೀವಿ. ತಲೆಕಾಲು ಬರೀ ತಲೆಕಾಲು ಆದರೆ 100 ರೂಪಾಯಿ. 100 ರೂಪಾಯಿ ಸೇಮ್ ಮಟನ್ ರೇಟ್? ಮಟನ್ ರೇಟೆ. ವೈಟ್ ರೈಸು, ಮುದ್ದೆ, ಒಂದು ಮೊಟ್ಟೆ 50 ರೂಪಾಯಿ. ವೈಟ್ ರೈಸು, ಮುದ್ದೆ, ಮೊಟ್ಟೆ 50 ರೂಪಾಯಿ. ಬರೀ ಮುದ್ದೆ ಆದರೆ? ಬರೀ ಮುದ್ದೆ ಆದರೆ 15 ರೂಪಾಯಿ. ಬರೀ ರೈಸ್? ಫುಲ್ ರೈಸ್ 25 ರೂಪಾಯಿ. ಇಪ್ಪತ್ತೈದು ಅಷ್ಟೇ. ಇದೇ ಮೇನ್ ಇಂಪಾರ್ಟೆಂಟ್. ಎಲ್ಲಿದ್ದೀರಾ? ಹಾಂ.
ಸೊ ವಾತದ ಮರಿ ಇದು ಮಟನ್, ಇದು ಮೇಕೆ ಮಟನ್. ಸೊ ಇಲ್ಲಿ ಸಿಗೋದು ನಿಮಗೆ ಮೇಕೆ ಮಟನ್ ಊಟ. ನಾರ್ಮಲಾಗಿ ಕುರಿ ಮಟನ್ ಮಾಡ್ತಾರೆ ಎಲ್ಲ ಕಡೆ, ಬಟ್ ಮೇಕೆ ಮಟನ್ ಸಾಂಬಾರ್ಗೆ ಮೇಕೆ ಮಟನ್ ಸಕ್ಕತ್ತಾಗಿರುತ್ತೆ ಅಂತ ಹೇಳಿದ್ರು. ಮೇಕೆ ಅಂದರೆ ವಾತ, ಗಂಡು ಮೇಕೆದು. ಆಮೇಲೆ ಸಾಂಬಾರು ಅಷ್ಟೇ, ಹಳ್ಳಿಗಳ ಕಡೆ ಮಾಡ್ತಾರಲ್ಲ ಸ್ವಲ್ಪ ತೆಳ್ಳಗಿರುತ್ತೆ, ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ನೋಡ್ಕೊಂಬಿಡಿ ಒಂದು ಸರಿ. ತೆಳ್ಳಗಿರೋ ಸಾಂಬಾರು, ತೆಂಗಿನಕಾಯಿ ಎಲ್ಲ ಹಾಕಿದ್ದಾರೆ ಒಟ್ಟಿನಲ್ಲಿ. ಆಮೇಲೆ ಕನ್ಸಿಸ್ಟೆನ್ಸಿ ತುಂಬ ತೆಳ್ಳಗೇನಿಲ್ಲ. ಮುದ್ದೆ ಕೊಡ್ತಾರೆ, ಮುದ್ದೆ ಮುರಿದು ಮೇಕೆ ಸಾಂಬಾರ್ ಜೊತೆ ನಿಂತಿದ್ರೆ. ಮಾಂಸ ಮಾತ್ರ ಸಕ್ಕತ್ತಾಗಿದ್ದಾವೆ ನೋಡಿ. ಪೀಸಸ್ಸು ಅಷ್ಟೇ, ತುಂಬ ಸಣ್ಣ ಏನಿಲ್ಲ. ಅಷ್ಟು ಪೀಸ್ನೇ ತಿನ್ಬಿಡ್ಲಾ ಅಂತ ಅನಿಸ್ತಿದೆ. ಮುದ್ದೆ ನುಗ್ಗಕ್ಕೆ ಮುಂಚೆನೇ ಟೆಂಪ್ಟಿಂಗ್ ಆಗಿದೆ ಒಟ್ಟಿನಲ್ಲಿ. ಚರ್ಬಿನೂ ಇದೆ ಒಟ್ಟಿನಲ್ಲಿ. ಮೇಕಿನಲ್ಲಿ ಜಾಸ್ತಿ ಚರ್ಬಿ ಸಿಗಲ್ಲ ಅಂತಾರೆ, ಬಟ್ ಚರ್ಬಿ ಮಟನ್ನು. ಆಹಾ, ನಾಟಿ ಮಟನ್ ಅಲ್ವಾ? ನೀವು ತಿಂದ ತಕ್ಷಣನೇ ಆ ರುಚಿ, ಮೇಕೆ ಮಟನ್ ರುಚಿ ಸಕ್ಕಾಗಿ ಸಿಗುತ್ತೆ ನಾಲ್ಕಿಗೆ. ಪ್ಲಸ್ ತುಂಬ ಜಾಸ್ತಿ ಬೆಂದೋಗ್ಬಿಟ್ಟಿಲ್ಲ. ಬೆಂದೋಗ್ಬಿಟ್ಟಿದೆ ಅಂದರೆ ನಾಟಿ ಮರಿ ನೀನು ತಿನ್ಬೇಕಾದ್ರೆ ಫೀಲ್ ಆಗುತ್ತಲ್ವಾ? ಆ ಥರ ಇದೆ. ಚರ್ಬಿ ಜೊತೆಗೆ ಮಾಂಸ ಕಚ್ಚಾಗ, ಚರ್ಬಿ ಜೊತೆ ಮಸಾಲ ಜೊತೆ ನೆಂದಿರೋ ಮಾಂಸ ಸಕ್ಕಾಗಿದೆ. ಬೈ ತುಂಬ ಒಂದು ಮಟನ್ ಫ್ಲೇವರು ಚೆನ್ನಾಗಿ ಸಿಗುತ್ತೆ. ಮೇಕೆ ಮಟನ್ ತಿನ್ಬೇಕಾದ್ರೆ ಒಂಥರ ಒಂದು ರುಚಿ ನಿಮ್ಗೆ ಡಿಫ್ರೆಂಟಾಗಿ ಸಿಗುತ್ತೆ, ಮಸ್ತ್ ಮಸ್ತಾಗಿರುತ್ತೆ. ಆಮೇಲೆ ಇದರ ಚರ್ಬಿ ಎಲ್ಲ ಫುಲ್ಲು ಬಿಟ್ಟು ನೋಡಿ, ಇದರಲ್ಲಿರೋಂಥ ಒಂದು ಆಯಿಲ್ ಏನಿದೆ ಚರ್ಬಿನಲ್ಲಿ ಚೆನ್ನಾಗಿ ಸಾಂಬಾರಲ್ಲಿ ಇಳ್ಕೊಂಡಿದೆ. ಆ ಸಾಂಬಾರಲ್ಲಿ ಮುದ್ದೆನ ಅದ್ದಿ ಒಂದೇ ಒಂದು ತುತ್ತು ಎತ್ಕೊಂಡ್ಬಿಟ್ರೆ ಆಹಾ, ಮುದ್ದೆ ನುಂಗ್ಬೇಕಾದ್ರೆ ಸ್ವಲ್ಪ ಸ್ಪೈಸಿನೆಸ್ಸು ಗಂಟಲಲ್ಲಿ ಫೀಲ್ ಆಗುತ್ತೆ, ಬಟ್ ಆ ಸಾಂಬಾರು ಮಾತ್ರ ಸಖತ್ತು ಟೇಸ್ಟಿಯಾಗಿದೆ. ಸೀರಿಯಸ್ಸಾಗಿ ಮಟನ್ ಅಷ್ಟೇ ಕ್ವಾಲಿಟಿ ಚೆನ್ನಾಗಿದೆ. ನೀವು ತಿನ್ಬೇಕಾದ್ರೆ ಈ ಬೆಂಗಳೂರಲ್ಲಿ ತಿಂತೀವಿ ಗೊತ್ತಾ, ಆ ಮಟನ್ ಥರನೇ ಫೀಲ್ ಆಗೋಲ್ಲ ನಿಮಗಿಲ್ಲಿ. ಇದೇ ಒಂಥರ ಡಿಫ್ರೆಂಟಾಗಿ ಫೀಲ್ ಆಗುತ್ತೆ ತಿನ್ಬೇಕಾದ್ರೆ. ನಮ್ಮ ಪ್ರಕಾರ ಬೆಂಗಳೂರಲ್ಲಿ ಸಿಗೋದೆಲ್ಲ ಜಾಸ್ತಿ ಕುರಿ ಮಟನು, ಇದು ಮೇಕೆ ಮಟನ್ ಅಲ್ವಾ? ಆ ಮಾಂಸನೇ ರುಚಿನೇ ಬೇರೆ ತಿನ್ಬೇಕಾದ್ರೆ. ಆ ಚರ್ಬಿ ಅಂತೂ ಪಕ್ಕಾ ಎಲ್ಲದರಲ್ಲೂ ಸಿಕ್ಕೇ ಸಿಗುತ್ತೆ ಚರ್ಬಿ ಟೇಸ್ಟು. ಮಾಂಸ ಜೊತೆ ಖಂಡ ಜೊತೆಗೆ ಚರ್ಬಿ 100 ರೂಪಾಯಿಗೆ ಇಷ್ಟೊಂದು ಪೀಸು ಮುದ್ದೆ ಒಂದು ಮೊಟ್ಟೆ ಆ ಪ್ರೈಸು ತಿಂದ್ಬಿಟ್ರೆ ಮುಗ್ದಾಯ್ತು. ಸಕ್ಕದಾಗಿರುತ್ತೆ, ಚೆನ್ನಾಗಿದೆ, ಹೊರತು ಬೆಳ್ಳೂರು ಕ್ರಾಸಿಗೆ ಬಂದರೆ, ನೀವು ಹಾಸನ ಕಡೆ ಹೋಗ್ತಿದ್ರೆ, ಮಂಗಳೂರು ಕಡೆ ಹೋಗ್ತಿದ್ರೆ, ಇನ್ ಕೇಸ್ ಅಲ್ಲಿಂದ ಬರ್ತಿದ್ರು ಅಷ್ಟೇ ಬೆಂಗಳೂರು ಕ್ರಾಸಲ್ಲಿ ಇಳಿದು ಮಧ್ಯಾಹ್ನ 12:30 ಸ್ಟಾರ್ಟ್ ಆಗಿದ್ರೆ ರಾತ್ರಿವರೆಗೂ ಇರ್ತಾರಂತೆ. ಬೆಳಗ್ಗೆ ಬಂದು ಕಾಲು ಸೊಪ್ಪು ಇಡ್ಲಿ ಇವೆಲ್ಲ ಸಿಗುತ್ತೆ, ಬಟ್ ಈ ಮಟನ್ ಊಟ ಮಧ್ಯಾಹ್ನ ಮೇಲೆ ಸ್ಟಾರ್ಟ್ ಆಗೋದು. ಚೆನ್ನಾಗಿದೆ. ಇದು ಮುಗಿಸ್ಕೊಂಡು ಇನ್ನೊಂದು ತಲೆಕಲ್ಲು ಇದೆ, ಬೋಟಿ ಇದೆ, ಇನ್ನೊಂದು ಯಾವುದೋ ಟ್ರೈ ಮಾಡ್ತೀನಿ ತಾಳಿ. ಚೆನ್ನಾಗಿದೆ ಒಟ್ಟಿನ ರುಚಿ, ನಾಟಿ ಸ್ಟೈಲ್. ಎಲ್ಲೋದ್ರೂ ಮಿಲ್ಟ್ರಿ ಹೋಟ್ಲು ಅಂತ ಅಂದಮೇಲೆ ಫಸ್ಟು ತಗೋಬೇಕಾಗಿರೋದು ಬೋಟಿ ತಲೆ ಮಾಂಸ ಟ್ರೈ ಮಾಡಲೇಬೇಕು. ಯಾಕೆ ಅಂದರೆ ಎಲ್ಲೋದ್ರೂ ಇದು ಸಿಕ್ಕೇ ಸಿಗುತ್ತೆ, ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಒಂಥರ ಒಂಥರ ಮೂಳೆ ಇದ್ರೂ ಮಾಂಸ ಮಾತ್ರ ಸಾಫ್ಟಾಗಿರುತ್ತೆ. ಆದರೆ ಇದು ನಾಟಿ ಮರಿ ಮೇಕೆದಿದು, ಕುರಿದಲ್ಲ ಇದು, ಇವೆಲ್ಲ ಮೇಕೆದು. ಇದು ಕಾಲಿದು, ಇದಿಷ್ಟು ಕಾಲು, ಇದೆಲ್ಲ ತಲೆದು ಮಾಂಸ. ಆಮೇಲೆ ಸಾಂಬಾರು ಅಷ್ಟೇ ಸೇರ್ವ, ಸಕ್ಕತ್ತು ಟೆಂಪ್ಟಿಂಗ್ ಆಗಿದೆ. ತೆಳಗಿದ್ರೂ ಸಾಂಬಾರು ಅನ್ನಕ್ಕೆ ಸಕ್ಕತ್ತು ಹೊಂದ್ಕೊಂಬಿಡುತ್ತೆ. ಅಷ್ಟೊಂದು ಸರಿ ಪೀಸ್ ನೋಡ್ಬಿಡೋಣ ಹೇಗಿರುತ್ತೆ ಅಂತ, ತಿನ್ಬಿಡೋಣ. ನಾವಾಗಲೇ ಹೇಳ್ದಂಗೆ ನಾಟಿ ಮರಿ ಅಲ್ವಾ, ನಿಮಗೆ ಸ್ವಲ್ಪ ಟೇಸ್ಟು ರುಚಿ ಚೆನ್ನಾಗಿರುತ್ತೆ. ಪ್ಲಸ್ ಆ ಮಾಂಸ ಸ್ವಲ್ಪ ನಿಮಗೆ ಅಗಿಬೇಕಂತ ಅನಿಸುತ್ತೆ, ಬಟ್ ಅಗ್ದಾಗೆಲ್ಲನೂ ನಿಮಗೆ ಆ ರುಚಿ ಮಾತ್ರ ಒಂದೊಂದು ಸರಿಗೂ ಅಗ್ದಾಗೂ ಸಿಗ್ತಾನೆ ಇರುತ್ತೆ. ಹೇಳ್ದಂಗೆ ನಾಟಿ ಮರಿ ಕಚ್ಚಿದ ತಕ್ಷಣವೇ ರುಚಿ ಗೊತ್ತಾಗ್ಬಿಡುತ್ತೆ. ಹಾಂ, ಮಸ್ತಾಗಿದೆ. ಬೇಯಬೇಕು ಅಂತ ಅನಿಸುತ್ತೆ ಇನ್ನೂ, ಬಟ್ ಯಾಕಂದರೆ ಇದು ನಾಟಿ ಮರಿ ಅಲ್ವಾ, ನಿಮಗೆ ಅಗಿಬೇಕು, ಅಗಿ ತಿನ್ನಲೇಬೇಕಿದು. ಬಾಯಲ್ಲಿಟ್ರೆ ಕರಗೋಯ್ತು ಅನ್ನೋಂಗಿಲ್ಲ, ಬಟ್ ರುಚಿಯಾಗಿದೆ ಒಟ್ಟಿನಲ್ಲಿ. ತಲೆಕಾಲು ಮಾಂಸ ಇದು ಬಂದು 160, 160ಗೆ ಒಂದು ಪ್ಲೇಟು. ಇದಕ್ಕಿಂತ ಜಾಸ್ತಿ ಕೊಡ್ತಾರೆ ಆ್ಯಕ್ಚುಲಿ, ನಮಗೆ ಅನ್ನಕ್ಕೆ ಸ್ವಲ್ಪ ಕೊಟ್ಟಿದ್ದಾರೆ ಅಷ್ಟೇ. ಅನ್ನಕ್ಕೆ ತಲೆಕಾಲು ಸೇರ್ವ, ಇದರಲ್ಲೂ ಸ್ವಲ್ಪ ಚರ್ಬಿ ಎಲ್ಲ ಇದೆ ಒಟ್ಟಿನಲ್ಲಿ, ಚರ್ಬಿ ಎಲ್ಲ ಹಾಕಿರ್ತಾರೆ.
ಜಾಸ್ತಿ ಸಾಂಬಾರು ಎತ್ಕೊಂಡು ಅನ್ನ ಜೊತೆ ತಿಂತಿದ್ರೆ ಮಜನೂ ಮಜಾ. ಆಹಾ, ನನ್ನ ಮುದ್ದೆಗೆ ಇದು ಎಷ್ಟು ಚೆನ್ನಾಗಿರುತ್ತೆ ಇಲ್ವೋ ನನಗೆ ಗೊತ್ತಿಲ್ಲ, ಮಟನ್ ಸೇರೋ ಮಾತ್ರ ಮುದ್ದೆಗೆ ಚೆನ್ನಾಗಿತ್ತು. ಬಟ್ ಇದಕ್ಕೆ ಮಾತ್ರ ರೈಸ್ ಮಾತ್ರ ಇಡೀ ಸಾಂಬಾರು ಸಾಕಾದಾಗಿದೆ. ಬಾಯಲ್ಲಿ ಇಟ್ಕೊಂಡು ತಕ್ಷಣನೇ ಬಾಯಲ್ಲೆಲ್ಲ ನೀರು, ಅನ್ನನ ಅಗಿಲೇ ಇಲ್ಲ. ಆ ಸಾಂಬಾರು ಟೇಸ್ಟ್ಗೆ ಒಳಗಡೆ ಹೋಗ್ಬಿಡ್ತು. ಹಂಗೇನೆ ಚೆನ್ನಾಗಿದೆ ಗುರು, ಪರವಾಗಿಲ್ಲ. ನೀಟಾಗಿ ಸೀದಿ ಚೆನ್ನಾಗಿ ಪೀಸೆಲ್ಲ ಮಾಡಿ ಕೊಟ್ಟಿದ್ದಾರೆ. ಅನ್ನ ಜೊತೆನೂ ಹಾಕ್ಕೊಂಡು ಒಂದೊಂದು ಬೈಟು ಹೋಗ್ತಾಯಿದ್ರೆ ಸಕಾಲಾಗಿರುತ್ತೆ. ಈ ಥರ ಸ್ಟ್ರೀಟ್ ಫುಡ್ ಆ್ಯಕ್ಚುಲಿ ಬೆಂಗಳೂರಲ್ಲಿ ಜಾಸ್ತಿ. ಹೊರಗಡೆ ಬೆಂಗಳೂರಿಂದ ಹೊರಗಡೆ ನಾನು ಎಲ್ಲೂ ನೋಡಿಲ್ಲ ಆ್ಯಕ್ಚುಲಿ. ಬೆಂಗಳೂರು ಕ್ರಾಸಲ್ಲಿ ಬಂದರೆ ಸೇಮ್ ಇದರ ಸ್ಟ್ರೀಟ್ ಸ್ಟೈಲಲ್ಲಿ ಸ್ಟ್ರೀಟು ಮುಂದೆನೇ ನಾನ್ ವೆಜ್ ಫುಡ್ನ ಕೊಡ್ತಾಯಿದ್ದಾರೆ. ಅದು ಕೂಡ ರೀಸನಬಲ್ ರೇಟು 120 ರೂಪಾಯಿಗೆ ಮಟನ್ ಊಟ, 160 ರೂಪಾಯಿಗೆ ತಲೆಕಾಲು ಊಟ, 130 ರೂಪಾಯಿಗೆ ಬೋಟಿ ಊಟ, 120 ರೂಪಾಯಿಗೆ ಚಿಕನ್ ಊಟ. ಚೆನ್ನಾಗಿದೆ ಚೆನ್ನಾಗಿದೆ. ಬನ್ನಿ ನೀವು ಕೂಡ ಟ್ರೈ ಮಾಡಿ. ಎಲ್ಲರೂ ಸುತ್ತಮುತ್ತ ಈ ಕಡೆ ಇದ್ದರೆ, ಇಲ್ಲ ಯಾಕಂದರೆ ಹಾಸನ ಮಂಗ್ಳೂರಿಗೆ ಹೋಗ್ತಾಯಿದ್ರೆ, ಇಲ್ಲ ಹಾಸನ ಮಂಗ್ಳೂರಿಂದ ಬೆಂಗಳೂರಿಗೆ ಹೋಗ್ತಾಯಿದ್ರೆ ಮಧ್ಯಾಹ್ನ ಒಂದು ವಿಸಿಟ್ ಹಾಕಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಬಂದು ಊಟನ ಮಾಡ್ಕೊಂಡು ಹೋಗಿ. ಬಾಯ್ ಬಾಯ್.